ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಪ್ರವೀಣ್ ಆಚಾರ್ಯನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಎಸ್ ಡಿ ಕಾರ್ಡ್ ಏನಾದರೂ ಹಾಳಾಗಿತ್ತು ಅಂದರೆ ಅದನ್ನು ಯಾವ ರೀತಿಯಾಗಿ ಮತ್ತೆ ರಿಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ತುಂಬಾ ಕ್ಯೂರಿಯಾಸಿಟಿ ಆಗಿರುತ್ತೆ. ಸೊ ಅದರಿಂದ ಮಿಸ್ ಮಾಡೋಕೆ ಹೋಗ್ಬಿಡಿ ವಿಡಿಯೋನ, ಕಂಪ್ಲೀಟಾಗಿ ನೋಡಿ. ಯಾಕಪ್ಪ ಅಂತಂದರೆ ತುಂಬಾ ಜನಕ್ಕೆ ಈ ಒಂದು ಅನುಭವ ಆಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡಿರ್ತಾರೆ, ಯೂಸ್ ಮಾಡೋ ಟೈಮಲ್ಲಿ ಎಸ್ ಡಿ ಕಾರ್ಡ್ ಬೇಕೇ ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಫೋಟೋಗಳು ಡಿಲೀಟ್ ಆಗಿಬಿಟ್ಟಿರ್ತವೆ ಅಥವಾ ಒಂದು ಮೆಮೊರಿ ಕಾರ್ಡೇ ಓಪನ್ ಆಗೋಲ್ಲ, ಈ ರೀತಿ ಸಿಚುವೇಶನ್ಗಳು ತುಂಬಾ ಜನ ಅನುಭವಿಸಿರ್ತಾರೆ. ಸೊ ಅದರಿಂದ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ತಿಳಿಸ್ತೀನಿ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಕರೆಕ್ಟಾಗಿರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಒಂದು ಮೆಮೊರಿ ಕಾರ್ಡ್ಗಳು, ಒಂದು ಮೆಮೊರಿ ಕಾರ್ಡ್ಗಳು ಸಪೋರ್ಟ್ ಆಗುತ್ತೆ. ತುಂಬಾ ಒಂದು ಲೋಕಲಲ್ಲಾಗಿ ತೊಗೊಂಡಿತ್ತು ಅಂತಂದರೆ ಒಂದು ಮೆಮೊರಿ ಕಾರ್ಡ್ಗಳು ಒಂದು ವರ್ಕ್ ಆಗೋದು ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಓಕೆ ಓಕೆ, ವಿಡಿಯೋ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ವಿಡಿಯೋನ ನೋಡ್ತಿತ್ತು ಅಂದರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಸೊ ನೇರವಾಗಿ ವಿಡಿಯೋಗೆ ನೋಡ್ಬೋದು. ಸೊ ಓಕೆ, ವಿಡಿಯೋ ಶುರು ಮಾಡೋಣ. ನೀವು ಒಂದು ಎಸ್ ಡಿ ಕಾರ್ಡ್ನ ತೊಗೊಂಡಿರ್ತೀರ, ಆಲ್ರೆಡಿ ಒಂದು ಮೊಬೈಲಲ್ಲಿ ಯೂಸ್ ಮಾಡದೇ ಇರ್ತಾರೆ, ಸರಿನಾ? ಆ ಟೈಮಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಒಂದು ಮೆಮೊರಿ ಕಾರ್ಡ್ ಇಲ್ಲ ಅಂತಲೇ ತೋರಿಸ್ಬೋದು, ಅಥವಾ ಅದರೊಳಗಿರೋ ಡಾಟಾ ಏನು ಎರೇಸ್ ಆಗಿಬಿಟ್ಟಿದೆ ಅಂತಲೂ ತೋರಿಸ್ಬೋದು. ಇನ್ನೊಂದು ಮೊಬೈಲ್ಗಳಲ್ಲಿ ಏನಪ್ಪ ಅಂದರೆ ಒಂದೊಂದು ಮೆಮೊರಿ ಕಾರ್ಡ್ಗಳು ಆಗ್ತಂಥ ಸಂದರ್ಭದಲ್ಲಿ ಮೆಮೊರಿ ಕಾರ್ಡ್ ಇದೆ ಅಂತ ತೋರಿಸುತ್ತೆ, ಬಟ್ ಆ ಒಂದು ಪ್ಲೇಸಲ್ಲಿ ನೋಡ್ತು ಅಂದರೆ ಮೆಮೊರಿ ಕಾರ್ಡೇ ಇರೋಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಿರ್ತೀರ. ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಎಸ್ ಡಿ ಕಾರ್ಡು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕೊಟ್ಟಿತ್ತು ಅಂದರೆ, ಮತ್ತು ಅದನ್ನು ಯಾವ ರೀತಿಯಾಗಿ ಮತ್ತು ರೀಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನೀವು ನಿಮ್ಮೊಂದು ಮೊಬೈಲಲ್ಲಿ ಎಸ್ ಡಿ ಕಾರ್ಡ್ನ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿ ಅದೇ ಒಂದು ಒಂಥರ ಪಿನ್ ಪಿನ್ ಥರ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ನೀವು ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಸ್ಯಾನಿಟೈಸರ್ ಇತ್ತು ಅಂತಂದರೆ ನೀಟಾಗಿ ಹಾಕಿ ಕ್ಲೀನ್ ಮಾಡಿ. ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೂತಿರೋಂಥ ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಟೈಮಲ್ಲಿ ಕೂಡ ನಿಮ್ಮೊಂದು ಮೆಮೊರಿ ಕಾರ್ಡು ವರ್ಕ್ ಆಗೋಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನು ಏನಪ್ಪ ಅಂದರೆ, ನೀವು ಎನಿ ಟೈಮ್ ಒಂದು ಮೊಬೈಲ್ ಒಳಗಡೆನೆ ಹಾಕಿರೋದ್ರಿಂದ ಆ ಒಂದು ಜಾಗ ಏನಿದೆ ಒಂದು ಸ್ವಲ್ಪ ನಾವು ಒಂದು ಕಡೆ ಕೂತಿರೋದ್ರಿಂದ ಸ್ಟ್ರಕ್ ಆಗ್ಬಿಡಲ್ವ, ಆ ರೀತಿ ಆಗೋ ಒಂದು ಚಾನ್ಸಸ್ ಕೂಡ ಎಸ್ ಡಿ ಕಾರ್ಡ್ಗಿರುತ್ತೆ. ಸೊ ಅದರಿಂದ ಅದನ್ನು ರಿಮೂವ್ ಮಾಡಿ ಅಚ್ಚುಕಟ್ಟೆ ಕ್ಲೀನ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡೋದ್ರ ಮೂಲಕ ನಿಮ್ಮದು ಎಸ್ ಡಿ ಕಾರ್ಡನ್ನು ಮತ್ತೆ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಫಾರ್ಮೇಟ್ ಮಾಡುವ ಮೂಲಕ. ಈಗ ಉದಾಹರಣೆಗೆ ನಿಮ್ಮೊಂದು ಮೊಬೈಲಲ್ಲಿ ಯೂಸ್ ಮಾಡೋ ಟೈಮಲ್ಲಿ ಅಥವಾ ನೀವು ಅಲ್ಲಿ ಇಲ್ಲಿ ವಿಡಿಯೋಸು ಫೋಟೋಸು ಒಂದು ಬ್ಲೂಟೂತಲ್ಲಿ ಅಥವಾ ಶೇರ್ ಇಟ್ಲಿ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಮೂಲಕ ನೀವು ಕಳಿಸ್ಕೋತಿತ್ತು ಅಂದರೆ ವೈರಸ್ಗಳು ಆಟೋಮೆಟಿಕ್ ಬರ್ಬೋದು, ಬರ್ದೇ ಇರ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮದು ಮೆಮೊರಿ ಕಾರ್ಡಲ್ಲಿರೋಂಥ ಒಂದಷ್ಟು ಡಾಕ್ಯುಮೆಂಟ್ನ ಅದೇ ತಿಂದಾಕ್ಬೋದು ಅಥವಾ ಎರೇಸ್ ಮಾಡ್ಬೋದು, ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಅಕಸ್ಮಾತ್ ಅಲ್ಲಿ ಒಂದಷ್ಟು ವಿಚಾರಗಳು ಇಂಪಾರ್ಟೆಂಟ್ ವಿಚಾರಗಳು ಅದರಲ್ಲಿತ್ತು ಅಂದರೆ ಬೇರೆ ಕಡೆ ಶೇರ್ ಮಾಡಿಕೊಂಡು ಅದನ್ನು ಅಚ್ಚುಕಟ್ಟಾಗಿ ಫಾರ್ಮೇಟ್ ಮಾಡಿಬಿಡಿ. ನೀವು ನನ್ನ ಒಂದು ಅನಿಸಿಕೆ ಪ್ರಕಾರ ನಿಮ್ಮ ಮೊಬೈಲಲ್ಲಿ ಫಾರ್ಮೇಟ್ ಮಾಡೋದು ಬೇಡ, ಒಂದು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಅದಕ್ಕೆ ಅಡಾಪ್ಟ್ ಮಾಡಿ ಸಿಸ್ಟಮ್ಗೆ, ಅಲ್ಲಿ ಡಿಲೀಟ್ ಮಾಡಿ ಅಥವಾ ಫಾರ್ಮೇಟ್ ಮಾಡುವ ಮೂಲಕ ನಿಮ್ಮದು ಎಸ್ ಡಿ ಕಾರ್ಡ್ಗಳನ್ನು ನೀವು ಕಾಪಾಡ್ಕೋಬೋದು. ಓಕೆ, ಇದು ಒಂದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಟ್ರಬಲ್ ಶೂಟ್. ಟ್ರಬಲ್ ಶೂಟ್ ಅಂತಂದರೆ ಈ ಎಸ್ ಡಿ ಕಾರ್ಡ್ ಇರುತ್ತಲ್ಲ ಅದನ್ನು ನೀವು ಒಳಗಿರೋ ಡಾಟಾ ಒಂದೊಂದು ದಿನ ತೋರಿಸ್ತಾ ಇರುತ್ತೆ, ಒಂದೊಂದು ದಿನ ತೋರಿಸಲ್ಲ, ಅಥವಾ ನೀವು ಒಂದು ಅಪ್ಲಿಕೇಶನ್ ಅಥವಾ ಒಂದು ಫೋಟೋ ಇರುತ್ತೆ, ಅಪ್ಲಿಕೇಶನ್ ಇರುತ್ತೆ, ಒಂದು ವಿಡಿಯೋ ಇರುತ್ತೆ, ಅಲ್ಲಿ ಡಿಸ್ಪ್ಲೇ ಶೋ ಆಗುತ್ತೆ, ಬಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಅಂತಂದರೆ ಆ ಫೋಟೋನೇ ಇರಲ್ಲ ಅಂತಲೇ ತೋರಿಸುತ್ತೆ. ಸೊ ಇದು ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ. ಸೊ ಅದರಿಂದ ನೀವು ಟ್ರಬಲ್ ಶೂಟ್ ಮಾಡೋದ್ರ ಮೂಲಕ ಆ ಒಂದು ಎಸ್ ಡಿ ಕಾರ್ಡನ್ನ ನೀವು ಕಾಪಾಡ್ಕೋಬೋದು. ಟ್ರಬಲ್ ಶೂಟ್ ಯಾವ ರೀತಿ ಮಾಡೋದು ಅಂತಂದರೆ, ಒಂದು ಮೆಮೊರಿ ಕಾರ್ಡನ್ನು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಆ್ಯಡ್ ಮಾಡಿ ಅಲ್ಲಿ ಟ್ರಬಲ್ ಶೂಟ್ ಮಾಡೋದ್ರ ಮೂಲಕ ನಿಮ್ಮೊಂದು ಎಸ್ ಡಿ ಕಾರ್ಡನ್ನ ತುಂಬಾ ಸುರಕ್ಷಿತವಾಗಿ ಇಟ್ಕೋಬೋದು. ಓಕೆ, ಇದು ಮೂರನೇ ಪಾಯಿಂಟು. ಇನ್ನೊಂದೇನಪ್ಪ ಅಂದರೆ, ನಿಮ್ಮೊಂದು ಎಸ್ ಡಿ ಕಾರ್ಡನ್ನ ಮತ್ತೆ ಮತ್ತೆ ರಿಮೂವ್ ಮಾಡಿ ಒಂದು ಬೇರೆ ಬೇರೆ ಮೊಬೈಲ್ಗಳಿಗೆ ಇನ್ಸರ್ಟ್ ಮಾಡ್ತಿತ್ತು ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂದರೆ ಈ ಒಂದು ಮೊಬೈಲಲ್ಲಿ ತುಂಬಾ ಒಂದು ಕಂಡೀಷನಾಗಿ ವರ್ಕ್ ಆಗ್ತಾ ಇರುತ್ತೆ, ಅದನ್ನು ತೆಗೆದು ಇನ್ನೊಂದು ಮೊಬೈಲ್ಗೆ ನೀವೇನಾದ್ರು ಹಾಕಿ ಅಲ್ಲೊಂದಷ್ಟು ದಿನ ಯೂಸ್ ಮಾಡಿ ಇತ್ತ ಒಂದಿನ ಒಂದಷ್ಟು ಯೂಸ್ ಮಾಡ್ತಾಯಿದ್ರೆ ಅಲ್ಲಿ ಒಂದು ಫೋಟೋಸ್ ಮತ್ತು ವೀಡಿಯೋಸ್ಗಳು ನಿಮ್ಮೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಎರೇಸ್ ಆಗೋ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ಕಂಫರ್ಟಾಗಿ ಒಂದೇ ಒಂದು ಮೊಬೈಲಲ್ಲಿ ಯೂಸ್ ಮಾಡಿ ಅದನ್ನು ತುಂಬಾ ನೀವು ಮೆಮೊರಿ ಕಾರ್ಡ್ನ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಆಗಿತ್ತು ಅಂದರೆ ಲೈಕ್ ಮಾಡಿ, ಆದಷ್ಟು ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಈ ವಿಡಿಯೋ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.